ಗಾಳಿಯ ಮೇಲೆ ಉಷ್ಣವು ಹೇಗೆ ಪ್ರಭಾವ ಬೀರುತ್ತದೆಂದು ತಿಳಿಯಲು ಒಂದು ಚಟುವಟಿಕೆಯನ್ನು ಮಾಡೋಣ. ಈ ಚಟುವಟಿಕೆಯನ್ನು ಮಾಡಲು ಬೇಕಿರುವ ಸಾಮಗ್ರಿಗಳು ಒಂದು ಕಾರ್ಡ್ಬೋರ್ಡ್ ಶೀಟ್, ಪೆನ್ಸಿಲ್, ಬಲೂನ್ ಮತ್ತು ಕತ್ತರಿ. ಇದರೊಂದಿಗೆ ನಮಗೆ ಬಿಸಿನೀರು ಮತ್ತು ಒಂದು ಪಾತ್ರೆ ಬೇಕಾಗುತ್ತದೆ. ಈಗ ಕಾರ್ಡ್ಬೋರ್ಡ್ ಶೀಟ್ನ ಮೇಲೆ ಒಂದು ಊದಿದ ಬಲೂನ್ ಅನ್ನು ಇಟ್ಟು ಅದರ ಸುತ್ತಲೂ ಒಂದು ವೃತ್ತವನ್ನೆಳೆಯಿರಿ. ಈಗ ಈ ವೃತ್ತವನ್ನು ಕತ್ತರಿಸಿ ತೆಗೆಯಿರಿ. ಮೊದಲೇ ಊದಿಟ್ಟಿದ್ದ ಬಲೂನ್ ಅನ್ನು ಆ ರಂಧ್ರದ ಮೂಲಕ ಹಾಯಿಸಿರಿ. ನಾವು ನೋಡುತ್ತಿರುವಂತೆ ಬಲೂನ್ ರಂಧ್ರದ ಮೂಲಕ ಹಾದು ಹೋಗುತ್ತಿದೆ. ಅದೇ ಬಲೂನ್ನ ಮೇಲೆ ಬಿಸಿ ನೀರನ್ನು ಸುರಿಯಿರಿ. ಆಗಲೇ ಮಾಡಿಟ್ಟಿದ್ದ ಕಾರ್ಡ್ಬೋರ್ಡ್ನ ರಂಧ್ರದೊಳಗೆ ಈ ಬಲೂನ್ ಅನ್ನು ಹಾಯಿಸಲು ಪ್ರಯತ್ನಿಸಿರಿ. ನಾವು ಗಮನಿಸುತ್ತಿರುವಂತೆ ಬಲೂನ್ ರಂಧ್ರದ ಮೂಲಕ ಹಾದು ಹೋಗುತ್ತಿಲ್ಲ. ಇದಕ್ಕೆ ಕಾರಣವೇನಿರಬಹುದು? ಉಷ್ಣದ ಪ್ರಭಾವದಿಂದಾಗಿ ಬಲೂನ್ನ ಒಳಗಿದ್ದ ಗಾಳಿಯು ವಿಕಸನಗೊಂಡಿದೆ ಅಥವಾ ಹಿಗ್ಗಿದೆ ಎಂದು ನಮಗೆ ತಿಳಿಯುತ್ತಿದೆ. ಇದರಿಂದಾಗಿ ಬಲೂನ್ನ ಗಾತ್ರವು ದೊಡ್ಡದಾಗಿದೆ.